ಇನ್ನು ಐಎಂಎ ಸಂಸ್ಥಾಪಕ ಮನ್ಸೂರ್ಗೆ ಸಂದೇಶ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್. ಸಚಿವ ಜಮೀರ್ ಅಹಮದ್ ಖಾನ್, ನಾವು ನಿಮ್ಮ ಜೊತೆ ಇದ್ದೇವೆ, ಸರ್ಕಾರ ನಿಮ್ಮ ಜೊತೆ ಇದೆ. ಜಮೀರ್ ಈ ಮಾತನ್ನು ಹೇಳಿದ್ದಾರಂತೆ. ಆಗಿದ್ದಾಯಿತು, ಬನ್ನಿ ಮಾತನಾಡಿ, ನಾವು ನಿಮ್ಮ ಜೊತೆ ಇದ್ದೇವೆ, ಬಡವರ ದುಡ್ಡನ್ನು ಮೊದಲು ಬಡವರಿಗೆ ವಾಪಸ್ ತಲುಪಿಸೋಣ, ಬಿಜೆಪಿ ಟೀಕೆಗೆ ಹೆದರಬೇಡಿ, ಬೇರೆ ಯಾರಿಗೂ ಹೆದರಬೇಡಿ. ಜಮೀರ್ ಅಹಮದ್ ಖಾನ್ ಅವರು ಮನ್ಸೂರ್ಗೆ ಹೇಳಿದಂಥ ಮಾತು. ಆಗಿದ್ದು ಆಯಿತು, ಬನ್ನಿ ಮಾತನಾಡಿ, ನಾವು ನಿಮ್ಮ ಜೊತೆ ಇದ್ದೇವೆ, ಬಡವರ ದುಡ್ಡನ್ನು ವಾಪಸ್ ಕೊಡಬೇಕು, ಬಡವರ ದುಡ್ಡನ್ನು ಮೊದಲು ಬಡವರಿಗೆ ವಾಪಸ್ ತಲುಪಿಸೋಣ, ನೀವು ಯಾರ ಟೀಕೆಗೂ ಹೆದರಬೇಡಿ, ಬಿಜೆಪಿ ಟೀಕೆಗೂ ಹೆದರಬೇಡಿ, ಇನ್ನಿತರ ಟೀಕೆಗೂ ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ, ಸರ್ಕಾರ ಇದೆ, ಬನ್ನಿ ಮಾತಾಡೋಣ ಅನ್ನುವಂಥ ಮಾತನ್ನು ಹೇಳಿದ್ದಾರಂತೆ. ಈ ಸಂದೇಶ ಯಾವ ರೀತಿ ರವಾನೆ ಮಾಡಿದ್ರು ಇದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ. ಯಾವ ಯಾವ ರಾಜಕಾರಣಿಗೆ ಹಣ ಕೊಟ್ಟಿದ್ದೀರಿ, ರಿಕವರಿ ಮಾಡೋಣ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ನಿಮ್ಮ ಜೊತೆ ಇದ್ದೇವೆ, ನೀವು ಬರದೆ ವಸೂಲಿ ಮಾಡಲು ಸಾಧ್ಯವಿಲ್ಲ. ಯಾವ್ಯಾವ ರಾಜಕಾರಣಿಗೆ ದುಡ್ಡು ಕೊಟ್ಟಿದ್ದೀರಿ, ವಸೂಲಿ ಮಾಡೋಣ. ವಂಚಕ ಮನ್ಸೂರ್ಗೆ ಬರುವಂತೆ ವಿಡಿಯೋ ಸಂದೇಶ ಮಾಡಿದ್ದಾರಂತೆ ಜಮೀರ್. ಯಾವ್ಯಾವ ರಾಜಕಾರಣಿಗೆ ದುಡ್ಡು ಕೊಟ್ಟಿದ್ದೀರಿ, ವಸೂಲಿ ಮಾಡೋಣ ಅಂತ. ಈಗ ಇಲ್ಲೊಂದು ರಾಜಕೀಯ ತಂತ್ರಗಾರಿಕೆ ಕೂಡ ಕಂಡು ಬರ್ತಾ ಇದೆ. ಯಾಕೆಂತಂದರೆ 400 ಕೋಟಿ ರೂಪಾಯಿಯನ್ನು ರೋಷನ್ ಬೇಗ್ ಅವರಿಗೆ ಕೊಟ್ಟಿದ್ದೀನಿ ಅನ್ನುವಂಥ ಮಾತನ್ನು ಮನ್ಸೂರ್ ಈ ಹಿಂದಿನ ಆಡಿಯೋ ಕ್ಲಿಪ್, ಅವರ ಆಡಿಯೋ ಕ್ಲಿಪ್ ಅಂತ ಹೇಳಲಾಗ್ತಾ ಇದೆ, ಅದರಲ್ಲಿ ಹೇಳಿದ್ದಾರೆ. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರು ತಾನು 5 ಕೋಟಿ ಪಡೆದುಕೊಂಡಿರೋದು ನಿಜ ಅನ್ನೋದನ್ನು ಅಫಿಡವಿಟಲ್ಲಿ ಈ ಹಿಂದೆ ಸಲ್ಲಿಸಿದ್ದರು. ಯಾವ ರಾಜಕಾರಣಿಗೆ ಹಣ ಕೊಟ್ಟಿದ್ದೀರಿ, ರಿಕವರಿ ಮಾಡೋಣ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಈ ಹಿಂದೆ ರೋಷನ್ ಬೇಗ್ ಅವರು ಕಾಂಗ್ರೆಸ್ ವಿರುದ್ಧ ಸಿಡಿದಿದ್ದರು, ಅದು ಕೂಡ ಜಮೀರ್ ಅಹಮದ್ ಖಾನ್ ಅವರು ಬಂದದ್ದು ಬಹಳ ಅವರಿಗೆ ಒಂದು ರೀತಿಯಲ್ಲಿ ಇರುಸುಮುರುಸು ಉಂಟಾಗಿತ್ತು. ಅವರು ಸಚಿವರಾದರೂ ತಾನು ಆಗಿಲ್ಲ ಅಂಥೇಳಿ ಇದೀಗ ವಿಡಿಯೋ ಸಂದೇಶ ಮಾಡಿದ್ದಾರಂತೆ. ಆ ವಿಡಿಯೋ ಸಂದೇಶ ಬಂದರೆ ನಿಮ್ಮ ಮುಂದೆ ಅದನ್ನು ಪ್ರದರ್ಶನ ಮಾಡ್ತೀವಿ. ಆನಂದ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಎಸ್ ಆನಂದ್, ಇದು ಏನು, ಐಎಂಎಯ ಇಂದ ಯಾರಿಗೆಲ್ಲ ಮೋಸ ಆಗಿದೆ, ಅವರಿಗೆ ದುಡ್ಡು ಕೊಡಿಸುವಂಥ ಪ್ರಯತ್ನನೋ, ಅಥವಾ ಯಾವ ರಾಜಕಾರಣಿಗೆ ದುಡ್ಡು ಕೊಟ್ಟಿದ್ದೀರಿ, ವಾಪಸ್ ಪಡೆಯೋಣ, ರಿಕವರಿ ಮಾಡೋಣ ಅಂತ ಹೇಳುವಂಥ ಮಾತು, ಇದರಲ್ಲೂ ಕೂಡ ರಾಜಕೀಯದ ಒಂದು ವಾಸನೆ ಬಡಿಯುತ್ತಾ ಇದೆ, ಏನು ಹೇಳ್ತೀರಿ? ಜಪ್ರಕಾಶ್, ಸಚಿವರಾಗಿರುವಂತಹ ಜಮೀರ್ ಅಹಮದ್ ಸೇರಿದ ಹಾಗೆ ಬೇರೆ ಬೇರೆ ರಾಜಕೀಯ ಪಕ್ಷಗಳ ಪ್ರಮುಖರ ಮೇಲೆ ಗಂಭೀರವಾಗಿರುವಂತಹ ಆರೋಪಗಳು, ಒಂದು ರೀತಿ ಅನುಮಾನಗಳು ಮೂಡ್ತಾ ಇದ್ದಾವೆ. ಐಎಂಎ ಏನು ಮಹಾ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿರುವ ಪ್ರಮುಖ ಆರೋಪಿಯ ಜೊತೆ ರಾಜಕೀಯ ನಂಟು ಇರುವಂತ ಕಾರಣಕ್ಕಾಗಿ, ಪ್ರಮುಖ ರಾಜಕಾರಣಿಗಳ ನಂಟು ಇರುವಂತ ಹಿನ್ನೆಲೆಯಲ್ಲಿ ಈ ಪ್ರಕರಣ ತನಿಖೆ ಸೂಕ್ತ ರೀತಿಯಿಂದ ಆಗೋದಿಲ್ಲ ಅನ್ನುವಂತ ಮಾತುಗಳು ಕೂಡ ಒಂದೆರಡು ಕೇಳ ಬರ್ತಾ ಇದೆ. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವಂತ ಏನು SIT ರಚನೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದೆ. ಆ ಒಂದು SIT ಸೂಕ್ತವಾಗಿರುವಂತ ಲಾಭ ಆಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಅನುಮಾನ ಇದೆ. ಇದರ ಬೆನ್ನಲ್ಲೇ ಯಾರ್ಯಾರ ಮೇಲೆ ಅನುಮಾನಗಳು ವ್ಯಕ್ತವಾಗಿದೋ ಆ ಎಲ್ಲ ರಾಜಕಾರಣಿಗಳು ಕೂಡ ಇವತ್ತು ಈ ಪ್ರಕರಣಕ್ಕೆ ತನಿಖೆ ಆಗಬೇಕು, ತಪ್ಪಿತಸ್ಥಾಗಿರುವ ಮನ್ಸೂರ್ ಖಾನ್ಗೆ ಶಿಕ್ಷೆ ಆಗಬೇಕು ಅನ್ನುವಂತ ಒತ್ತಾಯವನ್ನ ಸರ್ಕಾರದಲ್ಲಿ ಮಾಡ್ತಾ ಇದಾರೆ. ಈ ಕಾರಣಕ್ಕಾಗಿ ನಿನ್ನೆ ಗೃಹ ಸಚಿವರಾಗಿರುವಂತ MB ಪಟೇಲ್ ಅವರನ್ನು ಭೇಟಿ ಮಾಡಿದಂತ ಜಮೀರ್ ನೇತೃತ್ವದ ಮುಸ್ಲಿಂ ಜನಪ್ರತಿಗಳ ನಿಯೋಗ ಈ ಪ್ರಕರಣದ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯ ಒಂದು ಕಡೆ ಮಾಡಿದೆ. ಇದರ ನಂತರದಲ್ಲಿ CM HD ಕುಮಾರಸ್ವಾಮಿಯನ್ನು ಭೇಟಿ ಮಾಡಿ SIT ತನಿಖೆಗೆ ಒತ್ತಾಯವನ್ನು ಕೂಡ ಮಾಡಿತ್ತು. ಮುಸ್ಲಿಂ ನಿಯೋಗದ ಬೇಡಿಕೆ ಹಿನ್ನೆಲೆಯಲ್ಲಿ SIT ತನಿಖೆಗೆ ಸರ್ಕಾರ ತೀರ್ಮಾನ ಮಾಡಿದೆ. ಇದು ಒಂದು ಭಾಗವಾದ್ರೆ ಈ ಪ್ರಕರಣದಲ್ಲಿ ಅಂದ್ರೆ ಮನ್ಸೂರ್ ಜೊತೆ ಸಂಬಂಧ ಹೊಂದಿರತಕ್ಕಂಥ ಸಚಿವ ಜಮೀರ್ ಅಹಮದ್ ಅವರ ಮೇಲೆ ಕೂಡ ಅನುಮಾನಗಳು ವ್ಯಕ್ತವಾಗ್ತಿರುವ ಕಾರಣಕ್ಕಾಗಿ ಸೊ ಈಗ ಜಮೀರ್ ಅಹಮದ್ ಅವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ ಮನ್ಸೂರ್ ಖಾನ್ಗೆ. ತಕ್ಷಣದಲ್ಲಿ ಬಂದು ನೀವು ಬರಬೇಕು, ಬಂದು ಯಾರ್ಯಾರಿಗೆ ಠೇವಣಿ ಇಟ್ಟಿದ್ರು, ಯಾರ್ಯಾರು ಹಣ ಹೂಡಿಕೆ ಮಾಡಿದ್ರು, ಅವರಿಗೆ ಹಣವನ್ನು ವಾಪಸ್ ಕೊಡಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ನೀವು ಬಂದು ಕೂತು ಮಾತುಕತೆ ಮಾಡೋದ್ರಿಂದ ಸಮಸ್ಯೆಗಳು ಪರಿಹಾರ ಆಗತ್ತೆ ಅನ್ನುವ ರೀತಿಯಲ್ಲಿ ಅಂದ್ರೆ ಟ್ವೀಟ್ ಮೂಲಕ ಈ ಸಂದೇಶವನ್ನು ಕೂಡ ಈಗಾಗಲೇ ಮನ್ಸೂರ್ ಖಾನ್ಗೆ ಜಮೀರ್ ಅಹಮದ್ ಕಳಿಸ್ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಅವರ ಈ ಒಂದು ಏನು ಸಂದೇಶ ಇದೆ, ಇದು ಎಲ್ಲವೊಂದು ಕಡೆ ಠೇವಣಿದಾರ ಅಂದ್ರೆ ಯಾರ್ಯಾರು ಹೂಡಿಕೆ ಮಾಡಿದ್ರು ಆ ಹೂಡಿಕೆದಾರರ ಪರವಾಗಿರ್ತಕ್ಕಂಥ ಅಭಿಪ್ರಾಯ ಅಂತ ಕಂಡ್ರು ಕೂಡ ಎಲ್ಲವೊಂದು ಕಡೆ ಅನುಮಾನಗಳು ವ್ಯಕ್ತವಾಗ್ತಾರೆ. ರಾಜಕೀಯ ನಾಯಕರು CM ಸೇರಿದಾಗೆ ಬಹಳಷ್ಟು ನಾಯಕರ ಮೇಲೆ ಅನುಮಾನಗಳು ವ್ಯಕ್ತವಾಗ್ತಾರಂತ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಸಮಸ್ಯೆಯನ್ನ ಪರಿಹಾರ ಮಾಡಿ, ಅವರೊಂದೊಮ್ಮೆ ಮನ್ಸೂರ್ ಖಾನ್ ಬೆಂಗಳೂರಿಗೆ ಬಂದದೇ ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಪ್ರಕರಣಕ್ಕೆ ಇತಿಹಾಸರಿ ಹಾಡಬಹುದು ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಈ ರೀತಿ ಟ್ವೀಟ್ ಮಾಡಿದ್ದಾರಾ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.